ಸೊ ಖುಷಿ ಆಯ್ತ ನಿಜವಾಗ್ಲು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ಇನ್ನು ಮುಂದೆ ಅಲ್ಲ ಡೈಲಾಗ್ ಬೇರೆ ಹೇಳ್ರಿ, ಜನ ಬೇರೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಗೊತ್ತಾಗಿಲ್ಲ ಪಾಪ, ಡೈಲಾಗ್ ಮಾಡ್ತಾ. ಓಕೆ, ಈಗ ದೊಡ್ಡ ಸ್ಕ್ರೀನ್ ಮೇಲೆ ನನ್ನ ನೋಡಿದ ತಕ್ಷಣ ನಿಮ್ಗೆ ಹೆಂಗ್ ಅನಿಸ್ತು? ನನಗೆ ನನ್ನ ಮಗ ಇನ್ನು ಮುಂದೆ ಹಿಂಗೆ ಬೆಳೀಲಿ ಅನ್ನಿಸ್ತು. ಎಷ್ಟ್ ಜನಕ್ಕೆ ನಿಜವಾಗ್ಲೂ ಆ ಆಶೆ ಇದೆ, ಒಂದ್ಸಲ ಚಪ್ಪಾಳೆ ತಟ್ರಪ್ಪ ನೋಡಿ. ಸೊ ಹಾಗೇನೆ ಈ ಒಂದು ಹಾಡನ್ನ ಕೇಳಿದಾಗ ನಿಜವಾಗ್ಲೂ ನಾನ್ ಆಕ್ಟ್ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ನನ್ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ವೀರೇಂದ್ರ ಅವರು ಚೂಸ್ ಮಾಡಿರುವಂತ ಸಾಂಗ್ ಅಂಡ್ ಬೀಟ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇನ್ಲಿ ನಮ್ಮ ವಿಜಯ ವರಹ ಪ್ರಸಾದ್ ಅವ್ರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕು. ಕಾರಣ ಏನು ಅಂತಂದ್ರೆ, ನಾವ್ ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಒಂದು ಆಶೀರ್ವಾದ ಸದಾ ಹೀಗೆ ಇರ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳದೆ ಒಬ್ಬ ವ್ಯಕ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಪ್ರೋಗ್ರಾಮ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ ಇದೆ. ಸೊ ಆ ಒಂದು ಯಾವತ್ತು ನಿಜವಾಗ್ಲೂ ಆ ಒಂದು ಪ್ರೀತಿ ವಿಶ್ವಾಸ ಇದೆ ತರ. ಅಂಡ್ ಇವರ ಒಂದು ಏನ್ ಹೇಳ್ತೀವಿ, ವರಹ ಗ್ರೂಪ್ ಆಫ್ ಕಂಪನಿ ಇವತ್ತು ಪಿಂಟು ಪ್ಲೈಟ್ ಅಂದ ಅಂದ್ರೆ, ಇವತ್ತು ನಿಮ್ಮ ಮನೆಯಲ್ಲಿ ಬೇಕಾಗಿರುವಂತ ಪ್ರತಿ ಒಂದು ವಸ್ತು ಕೂಡ ಮನೆಯಲ್ಲೇ ಕುತ್ಕೊಂಡು ತಗೋಬಹುದು. ಅವ್ರ ಬ್ರ್ಯಾಂಡ್ ಇರಲ್ಲ ಸ್ವಾಮಿ, ಅವ್ರ ಸರ್ವಿಸ್ ಕೊಡ್ತೀನಿ ಅಂತ ನಿಂತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಎಲ್ಲೋ ಹೋಗ್ಬಿಟ್ಟು ನೀವು 150 ರೂಪಾಯಿ ಕೊಟ್ಕೊಳ್ಳೋ ಅಂತ ವಸ್ತು ನಿಮಗೆ 100 ರೂಪಾಯಿ ವ್ಯಾಲ್ಯೂ ಇದ್ರೆ ಅದೇ ವ್ಯಾಲ್ಯೂಗೆ ಮನೆಗೆ ಬರಬೇಕು ಅನ್ನೋದು ಇವರ ಒಂದು ಆಶಯ. ಸೊ ಅದನ್ನ ಮಾಡಬೇಕು ಅಂತ ನಿಂತಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದೀವಿ. ಅಂಡ್ ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ. ಜಾಸ್ತಿ ಹೊತ್ತು ಮಾತಾಡಿ ನಾನು ಬೇಜಾರು ಮಾಡ್ಲಿಕ್ಕೆ ಇಷ್ಟ ಇಲ್ಲ, 2 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ಕೊಂಡೆ. ಸೊ ಕೃತಜ್ಞತೆ ತಿಳಿಸೋದು ನನ್ನ ಒಂದು ಗೌರವ. ಅಂಡ್ ಇದನ್ನ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರು ನಮ್ಮ ಹೇಳಲಿಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ, ರಾಮು ಸರ್ ಅಂತ. ಸೊ ಇವರಿಂದಾನೇ ಇವತ್ತು ಈ ಒಂದು ಪೊಸಿಷನ್ಗೆ ಈ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಕಾರಣ ಆಯ್ತು. ಎಷ್ಟೇ ಕಷ್ಟ ಆದ್ರೂ ರಾತ್ರಿ 3 ಗಂಟೆ ತನಕ ಫೋನ್ ಮಾಡ್ಬಿಟ್ಟು ಸಾರ್ ಅಲಾರ್ ಕಾದು ಸಾರ್ ಇಲಾ ಕಾದು ಸಾರ್ ಅಂತ ಟೆನ್ಷನ್ ಮಾಡ್ಕೊಂಡು ಕೊನೆಗೆ ಫೈನಲಿ ರಿಲೀಸ್ ಮಾಡಿದ್ರು. ನಾವು ಆಕ್ಟ್ ಎಷ್ಟ್ ಮಾಡಿದೀವಿ ಅನ್ನೋದಕ್ಕಿಂತ ಈ ಸಾಂಗ್ ರಿಲೀಸ್ ಮಾಡ್ಬೇಕು ಅನ್ನೋದು ಒಂದೇ ನಮ್ಮ ಮೈಂಡ್ ಅಲ್ಲಿ ಇದ್ದದ್ದು. ಸಾಂಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ಒಂದ್ಸಲ ಜೋರ ಚಪ್ಪಾಳೆ ಬರ್ಲಿ, ಕೇಳಿಸ್ತಾ ಇಲ್ಲ ಇನ್ನೂ ಸ್ವಲ್ಪ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮನೋಜ್. ಇನ್ನು ಉತ್ತಮೋತ್ತಮ ಅವಕಾಶಗಳು ನಿಮ್ಮ ನಡೆಸಿ ಬರ್ಲಿ ಅಂತ ಹಾರೈಸ್ತಾ ಇದ್ದೇನೆ. ಎಸ್, ಇದರ ಮಧ್ಯೆ ನಾನು ನಮ್ಮ ಸಿರಿ ಮ್ಯೂಸಿಕ್ ನ ಸ್ಥಾಪಕರು ಬಹಳ ಸ್ಕ್ರಾಚ್ ಇಂದ ಬೆಳೆದಿರುವಂತಹ ವ್ಯಕ್ತಿತ್ವ ಆಗಿರೋದ್ರಿಂದಲೇ ಮೊದಲಿಗೆ ಹೆಜ್ಜೆ ಇಡ್ತಿರೋರ್ಗೆ ಬಹಳ ಒಂದು ಸಹಕಾರವನ್ನ ನೀಡ್ತಾರೆ ನಮ್ಮ ಸುರೇಶ್ ಚಿಕ್ಕಣ್ಣ ಅವರನ್ನು ಬರ್ಮಾಡ್ಕೊಳ್ತಾ ಇದ್ದಾನೆ. ಅವರ ಒಂದು ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲೇ ಸಿರಿ ಮ್ಯೂಸಿಕ್ ನಲ್ಲಿ ನಮ್ಮ ವೀರೇಂದ್ರ ಯುವ ದರ್ಬಾರ್ ಬಹುಪರ ಕಲ್ಲಿ ಜನ ಈ ಒಂದು ಗೀತೆಗೆ ಅಂತ ಹಾರೈಸ್ತಾ ಸಿಕ್ಕಾವಡೆ ವ್ಯೂಸ್ ಆಗ್ಬೇಕು ಅಂದ್ರೆ ನೀವೆಲ್ಲರೂ ನಿಮ್ಮ ಒಂದು ಅಕೌಂಟ್ ನಲ್ಲಿ ಸ್ಟೇಟಸ್ ಗೆ ಹಾಕೊಳ್ಳಿ ಈ ಲಿಂಕ್ ಅನ್ನ. ಈಗಾಗಲೇ ಲಾಂಚ್ ಆಗಿದೆ, ಓವರ್ ಟು ಸುರೇಶ್ ಜಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಆ ಹಬ್ಬದ ಸವಿ ನೆನಪಿಗೋಸ್ಕರ ಲೈಕ್ ಏನು ಯುವ ಅನ್ನೋ ಸಾಂಗ್ ಮುಂಬರೋ 29 ತಾರೀಕು ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಯುವ ಅಪ್ಪು ಏನು ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಆ ಡ್ಯಾನ್ಸ್ ಇನ್ಸ್ಪೈರ್ ಆಗಿ ಮನೋಜ್ ಇರ್ಬೋದು, ನಮ್ಮ ಅದರ್ ಆಲ್ ಡ್ಯಾನ್ಸರ್ಸ್, ಜಗ್ಗು ಮಾಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಆ ಅಪ್ಪು ಡ್ಯಾನ್ಸ್ನ ಒಂದಷ್ಟು ಡ್ಯಾನ್ಸ್ ಕ್ಲಿಪ್ಸ್ಗಳನ್ನ ಇಟ್ಕೊಂಡು ಈ ಹಾಡನ್ನ ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಸೊ ಈ ಹಾಡು ರಿಲೀಸ್ ಮಾಡೋದಕ್ಕೆ ನಮ್ಮ ವರವಾಹ ಗ್ರೂಪ್, ಸೊ ಥ್ಯಾಂಕ್ ಯು ಸರ್ ನಿಮಗೆ. ಜೊತೆಗೆ ಇಲ್ಲಿ ನಮ್ಮ ಏನು ಬಿ ಜಿ ಲಲಿತಾ ನಾಯ್ಕ ಮೇಡಮ್ ಇರ್ಬೋದು, ನಮ್ಮ ದ ಡಾಗ್ ತುಂಬ ಏನು ನಾವು ಹೇಳ್ತೀವಲ್ಲ ಎಷ್ಟೋ ಕೋಟಿ ರೂಪಾಯಿ ಡಾಗ್, ಆ ಅವರ ಪರ್ಸನ್ ಅವರು ಬಂದಿದ್ದಾರೆ, ಡಾಕ್ಟರ್ ಬಂದಿದ್ದಾರೆ. ಜಯಮ್ಮ ನಿಮ್ಮ ಮಗ ಜೊತೆನಲ್ಲಿ ತುಂಬ ಅದ್ಭುತ. ಹಾ, ಭಾಗ್ಯಮ್ಮ. ಸೊ ಎಲ್ಲರೂ ಬಂದಿದ್ದೀರಿ. ಈ ಹಾಡ್ನ ದಯಮಾಡಿ ಸಿರಿ ಮ್ಯೂಸಿಕ್ ನಲ್ಲಿದೆ, ಹೋಗಿ ನೋಡಿ. ಬರೀ ನೋಡೋದಷ್ಟೇ ಅಲ್ಲ, ದಯಮಾಡಿ ನಿಮ್ಗೆ ಏನ್ ಅನ್ನಿಸ್ತು ನೇರವಾಗಿ ಕಮೆಂಟ್ ಹಾಕಿ, ಯಾಕಂದ್ರೆ ನೀವು ಕಮೆಂಟ್ ಹಾಕಿದಾಗ ಆ ಕಮೆಂಟು ಇನ್ನೊಂದಷ್ಟು ಜನ ನೋಡಿ. ಸೊ ನಿಮ್ಗೆ ಇನ್ನೊಂದಷ್ಟು ಏನು ಆಸೆಗಳು ಅಂದ್ರೆ ಸಿಗ್ಬಹುದು, ಇನ್ನೊಂದಷ್ಟು ಅವಕಾಶಗಳು ಸಿಗ್ಬಹುದು. ಸೊ ದಯಮಾಡಿ ಎಲ್ಲರನ್ನು ಈ ಹಾಡನ್ನ ನೋಡಿ, ಶೇರ್ ಮಾಡಿ. ಸೊ ಹಾಡು
ಮೇ ಬಿ ನಮ್ ವೀರೇಂದ್ರ ಅವ್ರು ಹೇಳ್ತಾ ಇದ್ರು ಸರ್, ಈ ಹಾಡ್ನ ಮಿನಿಮಮ್ ಮಿಲಿಯನ್ ಗಟ್ಟಲೆ ನಾನು ರೀಚ್ ಮಾಡಿಸ್ತೀನಿ ಸರ್ ಅಂತ. ನೀವು ರೀಚ್ ಮಾಡಿಸೋದಲ್ಲ ವೀರೇಂದ್ರ ಅವರೇ, ತಾನೇ ತಾನಾಗಿ ಹೋಗುತ್ತೆ. ಸೊ ಅಷ್ಟು ಅದ್ಭುತವಾದ ಲಿರಿಕ್ಸ್ ನ ನಮ್ಮ ಲಿರಿಕ್ಸಿಸ್ಟ್ ಮತ್ತೆ ಮ್ಯೂಸಿಕ್ ಎಷ್ಟು ಬ್ಯೂಟಿಫುಲ್ ಆಗಿ ಹಿಂದೆಗಡೆ ಅಲ್ಲೇನೋ ನಮ್ಗೆ ಅವಾಗಲೇ ಗೌಡರು ಹೇಳ್ತಾ ಇದ್ರು, ನಾನು ಕೂತ್ಕೊಂಡಿರೋಕ್ಕಾಗ್ತಿರಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕು ಅಂತ ಹೇಳಿ ಅಷ್ಟು ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಇನ್ಸ್ಪೈರ್ ಆಗಿ ಮಾತಾಡೋದಕ್ಕೆ ನಮ್ಮ ದಿವ್ಯಾ ಮೇಡಮ್ ಅವ್ರು ಬಂದಿದ್ದಾರೆ. ಸೊ ನಿಮ್ಮ ಮಾತು ಸದಾ ಯಾವಾಗ್ಲೂ ಕಿವಿಯಲ್ಲಿ ಬಿಡ್ತಾ ಇರ್ತದೆ. ಸೊ ಎಲ್ಲ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ದಯಮಾಡಿ ಈ ಹಾಡನ್ನ ನೋಡಿ ಸಿರಿ ಮ್ಯೂಸಿಕ್ ಅಲ್ಲಿ ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ಥ್ಯಾಂಕ್ ಯು. ಕ್ಷಮೆ ಕೊಡ ಕೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ ಒಬ್ರು ಫಾರಿನಿಂದ ನಾನು ನಾವೆಲ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಅದಕ್ಕೆ ಅದು ಸಂದರ್ಶನ ತಗೊಂಡ್ರು ಲೇಟ್ ಆಯ್ತು. ಈಗ ಇವತ್ತು ಈ ಮ್ಯೂಸಿಕ್ ಏನು ಲಾಂಚ್ ಆಗಿದೆ, ಬಿಡುಗಡೆ ಆಗಿದೆ, ಅದು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನ ಇದ್ದಾರೆ ಅವರು. ಮತ್ತು ಇದನ್ನ ಬಿಡುಗಡೆ ಮಾಡುವಂತ ಎಲ್ಲ ಕೇಳಲ್ಲ ನನ್ಗೆ ಅನ್ಸತ್ತೆ, ನಾನು ಲೇಟ್ ಆಗಿ ಬಂದ್ರು ಕೂಡ ಕೊನೆ ತನಕ ಇದನ್ನ ಕೇಳಬೇಕಾಗಿತ್ತು. ಮುಖ್ಯವಾಗಿ ಯಾರ್ಯಾರು ಏನೇನು ಮಾಡಿದ್ದೀರಾ ಈ ಸಾಹಿತ್ಯ ಮತ್ತು ಅದಕ್ಕೆ ಸಂಗೀತ ರಚನೆ ಮತ್ತು ಅದೆಲ್ಲವನ್ನ ನೋಡಿದಾಗ ಎಂತೆಂಥ ಪ್ರತಿಭಾವಂತರು ಇದರಲ್ಲಿದ್ದಾರೆ ಅನ್ನೋದು ನೋಡಿ ಸಂತೋಷ ಆಗಿದೆ. ನಾವು ಎಷ್ಟೇ ಕ್ರಾಂತಿ ಮಾಡಲಿ ಏನೇ ಮಾಡಲಿ ಮನಸ್ಸಿಗೆ ಮುದ ಕೊಡೋದು ಸಂಗೀತ. ಅದು ಮನುಷ್ಯನನ್ನ ಎಲ್ಲ ನೋವುಗಳಿಂದ ಕೂಡ ಮರೆಸುವಂಥದ್ದು ಮತ್ತು ದಿವ್ಯ ಔಷಧ ಅಂತ ನಾನು ಭಾವಿಸಿದ್ದೀನಿ ನೋವು ಸಂಕಟಕ್ಕೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಬರೋದಕ್ಕೆ ಅವಕಾಶ ಆಯಿತು. ಇದು ಎಲ್ಲ ಕಡೆ ಹಬ್ಬತ್ತೆ, ಎಲ್ಲಿ ಸುಂದರವಾದಂತಹ ಒಂದು ಕಾವ್ಯ ಇರುತ್ತೋ ಅದು ನಾವು ಏನೇ ಪ್ರಯತ್ನ ಮಾಡಿದ್ರು ತಾನಾಗೇ ಎಲ್ಲ ಕಡೆ ಹಬ್ಬತ್ತೆ. ಆದ್ರಿಂದ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಇಂಥ ಮತ್ತೆ ಮತ್ತೆ ಹೆಚ್ಚು ಹೆಚ್ಚಾಗಿ ಅಪ್ಪು ಅವರ ಹೆಸರಿನಲ್ಲಿ ಇವತ್ತು ಪೂತಿನ ಅವ್ರು ನೆನೆಸ್ಕೊಂಡ್ರು ಮೇಡಮ್. ಪೂತಿನ ಮಹಾನ್ ಅವ್ರು, ನಮ್ಮಂತ ಸಾಮಾನ್ಯ ಲೇಖಕರನ್ನ ನನಗೆ ಒಂದು ಎರಡು ಮೂರು ಪತ್ರ ಬರೆದಿದ್ರು. ಗಾಂಧಿ ಗುಂಡು ಮತ್ತು ಸಾವು ಅನ್ನೋ ಒಂದು ನನ್ನ ಲೇಖನಕ್ಕೆ ಪೂತಿನ ಅವರು ತುಂಬ ಮೆಚ್ಚುಗೆ ಎರಡು ಪುಟದ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹೀಗೆ ಹಿರಿಯ ಕವಿಗಳು ಯಾವಾಗಲೂ ಕಿರಿಯರನ್ನ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಈ ಸಂಗೀತ ಜಗತ್ತು ಕೂಡ ಸಾಹಿತ್ಯ ಸಂಗೀತ ಈ ಕಲೆ ಈ ಸಿನಿಮಾ ಪ್ರತಿಯೊಂದು ಕೂಡ ಎಲ್ಲರನ್ನು ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಬೇಕು. ನೋಡಿ ಅವರು ಕಂಡಕ್ಟರ್ ಇದ್ರು. ನಾನು ಕೂಡ ಲಂಬಾಣಿ ಕುಟುಂಬದ ಒಬ್ಬ ಅಲೆಮಾರಿ ಜನಾಂಗನ ಆ ಕುಟುಂಬದಿಂದ ಬಂದಂತ ಮಹಿಳೆ. ಹೀಗೆ ಈ ಒಂದು ಸ್ವಾತಂತ್ರ್ಯ ಭಾರತದಲ್ಲಿ ನಮ್ಮಂತ ಕಟ್ಟಕಡೆಯ ಜನಗಳು ಕೂಡ ಇಂಥ ವೇದಿಕೆ ಮೇಲೆ ನಿಂತು ಕೆಲವು ಮಾತುಗಳನ್ನು ಆಡುವಂತ ಒಂದು ಬಂದಿರೋದೇ ಸಂವಿಧಾನದಿಂದ. ಇದೆಲ್ಲ ಕೂಡ ನಮ್ಮ 21ನೇ ಶತಮಾನದ ವರ ಅಂತ ನಾನು ಭಾವಿಸ್ತೀನಿ. ನಮ್ಮೆಲ್ಲರಿಗೂ ಕೂಡ ಇದೊಂದು ವರದಾನವಾಗಿ ಬಂದಿದೆ. ಇದನ್ನ ನಾವೆಲ್ಲ ಉಳಿಸ್ಕೊಳ್ಳೋಣ. ಒಳ್ಳೆಯ ಸಂಗೀತ ಒಳ್ಳೆಯ ಸಾಹಿತ್ಯ ಜನಗಳಿಗೆ ಒಂದು ಮಾರ್ಗದರ್ಶನ ಮಾಡುವಂತ ಎಲ್ಲಾ ಕಾವ್ಯಗಳು ಕೂಡ ಬರ್ಲಿ, ನಿಮ್ಮಿಂದ ಬರ್ಲಿ ಅಂತ ನಾನು ಎಲ್ಲರಿಗೂ ಕೂಡ ಇಷ್ಟದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ, ಹೃತ್ಪೂರ್ವಕ ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಘನತೆಯನ್ನ ತಾವು ಹೆಚ್ಚಿಸಿದ್ದೀರ. ದಯವಿಟ್ಟು ಪ್ರೀತಿಯ ಗೌರವ ಸ್ವೀಕರಿಸಿ ತೆರಳಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿದೆ ಸಚಿವೆಯಾಗಿ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಈಗಲೂ ಕೂಡ ಅವರು ಅಧಿಕಾರದಲ್ಲಿರ್ಲಿ ಇಲ್ಲದೇ ಇರಲಿ ದಮನಿತರ ಧನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ವಿ ಟಿ ಲಂಕಾ ನಾಯಕ್ರವರ ಕೃತಿಗಳನ್ನ ತಾವೆಲ್ಲರೂ ಕೂಡ ಓದಲೇಬೇಕು. ನೆಲೆ ಬೆಲೆ ಗತಿ ಹಾಗೆ ಕಾವ್ಯ ನಮ್ ರೂಪಿ ಇದೇ ಕೂಗು ಮತ್ತೆ ಮತ್ತೆ ಬಿದಿರು ಮಳೆ ಕಂಠಿಯಲ್ಲಿ ಸಮಗ್ರ ಗಮನ ಸಂಕಲನವನ್ನ ಹೊರತಂದಿದ್ದಾರೆ. ಹಬ್ಬ ಮತ್ತು ಬಲಿ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ, ಓದಲಿಕ್ಕಾಗಿಲ್ಲ ಇನ್ನು. ಸೊ ಭಟ್ಟನ ಕನಸುಗಳು ಮಕ್ಕಳ ಸಾಹಿತ್ಯವನ್ನ ಕೂಡ ಹೊರತಂದಿದ್ದಾರೆ. ಉಡಲಬೇಕೆ ಎನ್ನುವಂತಹ ಕವನ ಸಂಕಲನ, ಸವಾಸೇರು ಎನ್ನುವಂತಹ ಕವನ ಸಂಕಲನ, ಅವರ ಸಾಹಿತ್ಯ ಸೇವೆಗೆ ಉತ್ತಮ ಪ್ರಶಸ್ತಿಗಳು ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಷ್ಟೇ ಅಲ್ಲ, ಅವರಿಗೆ ಅತ್ಯುತ್ತಮ ಶಾಸಕಿ ಎನ್ನುವಂತಹ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ಸಾವಿತ್ರಮ್ಮ ದೇಶಕವ್ ಮಹಿಳಾ ಪ್ರಶಸ್ತಿ, ನಾಡಚೇತನ ಮಹಿಳಾ ರತ್ನ ಪ್ರಶಸ್ತಿ, ಕಿರಣಪ್ರಭಾ ಪ್ರಶಸ್ತಿ, ಸಮಾಜ ಸೇವಾ ರತ್ನ ಪ್ರಶಸ್ತಿ. ಪ್ರಶಸ್ತಿಯ ಹಿಂದೆ ಅದನ್ನ ಅರಸ್ತಾ ಹೋಗಿಲ್ಲ, ಪ್ರಶಸ್ತಿ ಅವರನ್ನ ಹುಡುಕಿ ಬಂದಿದೆ. ಸದ್ದಿಲ್ಲದೆ ಈಗಲೂ ಕೂಡ ಬಹಳಷ್ಟು ಅದ್ಭುತವಾದ ಸೇವೆಯನ್ನ ಮಾಡ್ತಿರುವಂತಹ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರಿಗೆ ಸೋ ಸ್ವೀಟ್, ದಟ್ಸ್ ರಿಯಲಿ ನೈಸ್. ಬಹುಶಃ ಒಡನಾಟ ಸೇರೋದಕ್ಕೆ 25 ವರ್ಷ ಟೈಮ್ ಹಿಡಿತು. ನನ್ನೂ ವೀರೇಂದ್ರ ಅವರಿಗೆ 25 ವರ್ಷದಿಂದ ಅವನು ನಾನು ಗಾಂಧಿನಗರಕ್ಕೆ ಬಂದು ಅವ್ನು ವಿಲನ್ ಆಯ್ತಾನ ಅನ್ಕೊಂಡಿದ್ದೆ. ಅವ್ನು ವಿಲನ್ ಆಗಿಲ್ಲ, ಡೈರೆಕ್ಟ್ ಆಗಿದ್ದಾನೆ. ನಾನು ಆರ್ಟಿಸ್ಟ್ ಆಗ್ಬೇಕಂತ ಬಂದೆ, ಏನೋ ಸಣ್ಣ ಪುಟ್ಟ
ಕ್ಯಾರೆಕ್ಟರ್ ಮಾಡಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ರಾಮು ಸರ್ಗೆ, ನಮ್ಮ ವೀರೇಂದ್ರ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು. ನಾನು ಆಕ್ಟರ್ ತರ ಕಾಣಿಸ್ತೀನಿ ಅಂತಂದ್ರು, ನಾನು ರಿಯಲ್ ಆಗಿ ದರ್ಶನ್ ಜೊತೆ ಸೆಕೆಂಡ್ ಹೀರೋ ಮಾಡಿದ್ದೀನಿ. ಆರು ತಿಂಗಳಲ್ಲಿ ಒಂದು ಐದು ಪಿಕ್ಚರ್ ಮಾಡಿದೆ. ಅಂದ್ರೆ ನನಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ. ಆ ಕಾರಣದಿಂದ ನಾನೇ ಆ ಫೀಲ್ಡ್ ಅಲ್ಲಿ ಬೆಳೆಯಕ್ ಆಗಲ್ಲ ಅಂತ ನಾನೇ ಅರ್ಥ ಮಾಡ್ಕೊಂಡು ಹಿಂದೆ ಬಂದೆ. ಅಂದ್ರೆ ಡಾಗ್ ಫೀಲ್ಡ್ ಅಲ್ಲಿ ಅವಾಗಿಂದನೂ ತುಂಬಾ ಹೆಸರು ಮಾಡಿದ್ದೆ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು 5000 ಚಾನೆಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ. ಈಗ ನೆಕ್ಸ್ಟ್ ಮಂತ್ ಮೇ ಅಲ್ಲಿ ನನಗೆ ಲಂಡನ್ ಗೆ ಕರ್ಸ್ಕೊಂತ ಇದ್ದಾರೆ ವಿತ್ ಡಾಗ್ ಜೊತೆ. ಅಂದ್ರೆ ಅಷ್ಟು ಫೇಮಸ್. ಅಂದ್ರೆ ನಾನು ಒಂದೇ ಇದನ್ನ ಆಯ್ಕೆ ಮಾಡಿಕೊಂಡೆ, ಅಂದ್ರೆ ಡಾಗ್ ಫೀಲ್ಡ್ನ. ಅದು ಏನಂದ್ರೆ ಐ ಟು ಪರ್ಸನಾಲಿಟಿ ಇದೀನಿ ಅಂತ ಕರೆದು ಮೂವಿಲಿ ಚಾನ್ಸ್ ಕೊಡ್ತಾ ಇದ್ರು. ಅಂದ್ರೆ ನನಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಬೇಗ ಹಿಂದೆ ಬಂದೆ. ನಾನು ಈಗ ಅಲ್ಲಿ ಇಲ್ಲಿ ಎರಡು ಕಡೆನೂ ಇದ್ದಿದ್ರೆ ಇವತ್ತು ಇಷ್ಟು ಹೆಸರು ಮಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ಡಾಗ್ ಫೀಲ್ಡ್ ಅಲ್ಲೇ ನನಗೆ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ. ಆಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ, ಎಂ ಎ ಕನ್ನಡಿಗ ಅವಾರ್ಡ್ ಬಂದಿದೆ. ಅದು ನಂಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರದೇ ಇಲ್ಲ, ನನಗೆ ಇಂಗ್ಲಿಷ್ ಬರದೇ ಇಲ್ಲ. ನಾನು ಓದಿರೋದು ಕನ್ನಡ ಮೀಡಿಯಮ್. ನಮ್ಮ ತಂದೆ ಬಂದು ಅಸ್ಟೆಂಟ್ ಡಾಕ್ಟರ್ ಎಗಂದ್ರೆ ಡಾಕ್ಟರ್, ಅವ್ರು ಓದ್ಸಿರೋದು ಅವರು ಕನ್ನಡ ಮೀಡಿಯಂ ಓದ್ರು ಅಂತ ನನ್ನ ಕನ್ನಡ ಮೀಡಿಯಂ ಓದಿಸಿದ್ರು. ಅಂದ್ರೆ ನಾನು ಇಂಗ್ಲಿಷ್ ಬಂದಿದ್ರೆ ಇನ್ನೂ ಎಲ್ಲೆಲ್ಲಿ ಹೋಗ್ತಿದ್ನೋ ಗೊತ್ತಿಲ್ಲ. ಕನ್ನಡದಲ್ಲೇ ಇವತ್ತು ಲಂಡನ್ ಒಬ್ಬರು ನನಗೆ ಕರ್ಸ್ಕೊತಾ ಇದ್ದಾರೆ. ಅಲ್ಲಿ ಇಂಡಿಯನ್ಸ್ ಅಸೋಸಿಯೇಷನ್ ಇರ್ತಾರಲ್ಲ, ಅವರು ಅವ್ರನ್ನ ಹೆಸರು ಮಾಡ್ಕೊಡಕ್ಕೋಸ್ಕರ ನನ್ನ ಕರ್ಸ್ಕೊಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಲಂಡನ್ಸ್ ಅಲ್ಲಿ ಇರೋರು ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇಲ್ವಂತೆ. ಅದಕ್ಕೋಸ್ಕರ ವಿತ್ ಡಾಗ್, ನಂದು ಕೆಡಬಾಮ್ ಸಾಯಿದರ್ ಅಂತ 20 crore ಡಾಗ್ ಅಂತಾನೆ ಅದು ವರ್ಲ್ಡ್ ಫೇಮಸ್ ಆಯ್ತು. ಅದ್ರ ಜೊತೆ ನನ್ನನ್ನ ಕರ್ಸ್ಕೊಳ್ತಾ ಇದಾರೆ, ಅದು ಮೇಲ್ ಹೋಗ್ತಾ ಇದ್ದೀನಿ. ಅಂದ್ರೆ ಇವತ್ತು ವಿಜಯ್ ಮನೋಜ್ ಸರ್ ನನಗೆ ಇವತ್ತೊಂದು ಸಾಂಗ್, ನಾನೊಂದು ಚಿಕ್ಕ ಪಾತ್ರ ಮಾಡಿದೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನನಗೆ ಇಲ್ಲಿ ಕರ್ಸ್ಕೊಂಡ್ರು. ಅಂದ್ರೆ ನೋಡಿದ್ರೆ ಅವ್ರು ಮೇನ್ ರೋಲ್ ಅಲ್ಲೇ ಮಾಡಿದ್ದಾರೆ, ಹೀರೋಗೆ ಮಾಡಿದ್ದಾರೆ ಸಾಂಗ್ ಅಲ್ಲಿ ಅಂತ ಹೇಳ್ಬೋದು. ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದು ಒಂದು ವೀಕ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಒಂದು ವಾರದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಲೊಕೇಶನ್ ಆಗ್ಲಿ, ಒಂದು ಸಾಂಗ್ ಮ್ಯೂಸಿಕ್ ಆಗ್ಲಿ, ಆಮೇಲೆ ಕೊರಿಯೋಗ್ರಫಿ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಆರ್ಟಿಸ್ಟ್ಗಳಾಗ್ಲಿ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯುವರಾಜ್ ಅವ್ರದ್ದು ಮಧ್ಯದಲ್ಲಿ ತೋರಿಸೋದು ಅದು ಇದು, ಅವ್ರಿಗೆ ಪ್ರಮೋಷನ್, ಅವ್ರದ್ದು ಮೂವಿಗಿಂತ ಮುಂಚೆ ಇದು ಒಂದು ದೊಡ್ಡ ಮಟ್ಟದಲ್ಲೇ ಇದು ಸಾಂಗ್ ಮೂವಿ ಸಾಂಗ್ ಲೆವೆಲ್ಗೆ ಓಡುತ್ತೆ ಅಂತ ಅನ್ಕೊಂಡಿದೀನಿ. ನಾನು ಇನ್ನೂ ಚೆನ್ನಾಗಿ 1 million ಅಲ್ಲ, ಇನ್ನೂ ಜಾಸ್ತಿ ಮಿಲಿಯನ್ಸ್ ಒಂದು 2 ದಿವಸದಲ್ಲಿ ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ತುಂಬಾ ಖುಷಿ. ಇಲ್ಲ ಏನಪ್ಪ ವಕೀಲರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲಸ ಅನ್ಕೋತಾ ಇದ್ದೀನಿ. ಆದ್ರೆ ಈ ಒಂದು ವಕೀಲ ವೃತ್ತಿಗೆ ಬರೋದಕ್ಕಿಂತ ಮುಂಚೆ 12-13 ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಅದರ ಜೊತೆಯಲ್ಲೇ ಇವತ್ತು ಈ ಟೀಮ್ ಏನಿದೆ, ಈ ಯುವ ದರ್ಬಾರ್ ಹಾಡಿನ ಬಿಡುಗಡೆ ಏನಾಗಿದೆ, ಇದಕ್ಕೆ ತುಂಬಾನೇ ಪರಿಶ್ರಮ ಇದೆ. ಆ ಪರಿಶ್ರಮದ ಪ್ರತಿಬಿಂಬನೇ ನೀವು ಇವತ್ತು ನೋಡಿರುವಂತಹ ಯುವ ದರ್ಬಾರ್ ಹಾಡಿನ ಬಿಡುಗಡೆ ಆಗಿದೆ. ಇದಕ್ಕೆ ಸುಮಾರು ಎಲ್ಲಾ ನಮ್ಮ ಸ್ನೇಹಿತರ ಸಹಕಾರ ಇದೆ. ಈ ಸಾಂಗ್ ಯಾವ ರೀತಿ ಆಯ್ತು ಅಂದ್ರೆ, ನಮ್ಮ ನಿರ್ದೇಶಕರು ವೀರೇಂದ್ರ ಅವರು ತುಂಬಾ ಸ್ಟ್ರಿಕ್ಟ್. ಹೆಂಗಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಪರ್ಫೆಕ್ಟ್ ಆಗೋ ತನಕ ಬಿಡಲ್ಲ. ಅದ್ರ ಬಗ್ಗೆ ನಮ್ಮ ಏನು ಸಾಹಿತಿಗಳು ರವಿ ಕಪ್ಪುಸುಗರ್ ಗೊತ್ತಿರುತ್ತೆ, ಶ್ರೀ ಸುರೇಶ್ ಅವ್ರು ಗೊತ್ತಿರುತ್ತೆ. ಇವತ್ತು ಈ ಸಾಂಗ್ ಈ ಹಾಡಿನ ಬಿಡುಗಡೆ ಆಗಿದೆ, ತುಂಬಾ ಅದ್ಭುತವಾಗಿದೆ. ನಾವು ಕೂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಈ ಸಾಂಗ್ ಯಾವ ರೀತಿ ಮೂಡಿ ಬಂದಿದೆ, ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಾಂಗ್ ಚಿತ್ರೀಕರಣವಾಗಿ ಈ ಒಂದು ಸ್ಥಳದಲ್ಲಿ ಈ ಹಾಡಿನ ಬಿಡುಗಡೆ ಆಗಬೇಕಾದ್ರೆ ಮುಖ್ಯ ಕಾರಣ ತಿರುಪತಿ ವಿಜಯ ವರಪ್ರಸಾದ್, ಚೇರ್ಪರ್ಸನ್ ಆಫ್ ವರಹ ಗ್ರೂಪ್ ಆಫ್ ಕಂಪನೀಸ್. ಈ ಒಬ್ಬ ವ್ಯಕ್ತಿ ಇವತ್ತು ನಮ್ ಜೊತೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಈ ವರಪ್ರಸಾದ್ ಸರ್ ಅವರ ಸಹಕಾರ ಮತ್ತೆ ಪ್ರಾಯೋಜಕತ್ವದಲ್ಲಿ ಈ ಒಂದು ಅದ್ಭುತವಾದ ಹಾಡಿನ ಬಿಡುಗಡೆ ಆಗಿದೆ. ಈ ಹಾಡು ಬಿಡುಗಡೆ ಆಗಕ್ಕೆ ನಮ್ಮ ವರಪ್ರಸಾದ್ ಸರ್ ಅವರು ತುಂಬಾನೇ ಸಹಕಾರ ನೀಡಿದ್ದಾರೆ. ಥ್ಯಾಂಕ್ ಯು ಸರ್. ಈ ವರಪ್ರಸಾದ್ ಸರ್ ಅವರು ಮೂಲತಃ ಆಂಧ್ರ ಪ್ರದೇಶ್ ತಿರುಪತಿಯವರು. ತಿರುಪತಿಯವರು ಇಲ್ಲಿ ಏನಕ್ಕೆ ಬಂದ್ರು ಅಂದ್ರೆ, ಇವರ ಮುಖ್ಯ ಉದ್ದೇಶ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಬೇಕು ಅಂತ ಆಶಯವನ್ನು ಹೊತ್ತಿದ್ದಾರೆ. ಇವರ ಕನಸುಗಳು ಸಹಕಾರ ಆಗ್ಲಿ ಹಾಗೂ ವರಹ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಸುಮಾರು ಪ್ರಾಡಕ್ಟ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಪರಿಸರ ಸ್ನೇಹಿ ದ್ವಿಚಕ್ರ ವಾಹನ, ಪರಿಸರ ಸ್ನೇಹಿ ದ್ವಿಚಕ್ರ ವಾಹನ ರೀಚಾರ್ಜ್ ಅನ್ನುವಂತ 2-wheeler ಅನ್ನ ಆಲ್ರೆಡಿ ಇನಾಗ್ರೇಷನ್ ಮಾಡಿದ್ದಾರೆ. ಅದ್ರ ಏನ್ ವಿಶೇಷ ಎಲ್ಲಾ ದ್ವಿಚಕ್ರ ವಾಹನಗಳಿದೆ ಅನ್ಕೋತೀರಾ?
ಬಟ್ ಈ ಒಂದು ದ್ವಿಚಕ್ರ ವಾಹನ 100 ಕಿಲೋಮೀಟರ್ ಮೈಲೇಜ್ ಅನ್ನ ನೀಡುತ್ತೆ. ಒಂದ್ಸಲ ರೀಚಾರ್ಜ್ ಮಾಡಿದ್ರೆ ರೀಚಾರ್ಜ್ ದ್ವಿಚಕ್ರ ವಾಹನ 100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅದರ ಜೊತೆಗೆ ಈಗ ಸಿಹಿ ಸಾತ್ವಿಕ್ ಮೈಸೂರು ಪಾಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದರ ಹಿಂದಿನ ಪರಿಶ್ರಮ ಏನು, ಆರ್ಯಶ್ರೀ ಸ್ವೀಟ್ಸ್ ನ ಕರ್ತೃ ಕರ್ಮ ಎಲ್ಲ ಕೂಡ ಆನಂದ್ ಸರ್ ಇರಿದ್ದಾರೆ. ಇವತ್ತು ಇದಕ್ಕೆ ಇವರೇ ಮುಖ್ಯ ಕಾರಣಕರ್ತರು. ಸಿಹಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಈ ಸಿಹಿಯನ್ನ ಈ ಮೈಸೂರು ಪಾಕನ್ನ ಸಾತ್ವಿಕ್ ಮೈಸೂರು ಪಾಕನ್ನ ನೀವು ತಗೋಬೇಕಾದ್ರೆ ಅಲ್ಲಿ ಒಂದು ಸ್ಟಾಲ್ ಇದೆ, ಅಲ್ಲಿ ಪಡ್ಕೋಬಹುದು. ಅದ್ರ ಜೊತೆಗೆ ಈ ಸ್ವೀಟ್ ತುಂಬಾ ರೀಚ್ ಆಗುತ್ತೆ, ಯಾಕಂದ್ರೆ ಕೇವಲ ಹಾಲು ಮತ್ತೆ ತುಪ್ಪವನ್ನು ಬಳಸಿ ಯಾವ ರೀತಿ ಇದನ್ನ ಮೈಸೂರು ಪಾಕ್ ಮಾಡಿದ್ದಾರೆ ಅಂದ್ರೆ ಅದು ಪೇಟೆಂಟ್ ಪೇಟೆಂಟ್ ಬರಲ್ಲ. ಆದ್ರೆ ಅವರ ವಿಚಾರ ಮಾಡೋಣ. ಇದರ ಬಗ್ಗೆ ನಮ್ಮ ಆನಂದ್ ಸರ್ ಅವರು ಎರಡು ಮಾತಾಡ್ತಾರೆ.